पातिव्रत्यपरीक्षयाख्यलुलना दोषाङ्कुरच्छेदनं पाषाणीकृतगौतमार्यवनितविज्ञानदानक्षमं साम्राज्योचितभोग्यभोगविरसं श्रीरामतेङ्घ्रिंश्रये नैर्मल्याय निरन्तरस्मृतिकृते वैराग्यभाग्याय च नमस्ते प्राणेशप्रणतविभवायावनिमगाः नमः स्वामिन् रामप्रियतमहनुमन्गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्व प्रदिशसुदृशं नो जय जय अनवद्यात्मचारित्र्यं वादिखद्योतभास्करं विद्यामान्यगुरुं वन्दे विद्याविद्योतभास्वरं तपःस्वाध्यायशुश्रूषा कृष्णपूजारतं मुनिं विश्वेशमिष्टरं वन्दे परिव्राट् चक्रवर्तिनम् ओष्ठापिधानानुकुली परिव्रतापविः ಸರ್ವಸ್ಯೈವಾಚ ಈಶಾನಾ ಈಶಾನಾಚಾರು ಮಾಹವಾರದಯೇತ್ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜೀವರ ಜೀವನದ ಅಸ್ತಿತ್ವದ ಮುಖ್ಯ ಉದ್ದೇಶ ನಾವು ನಮ್ಮ ಸಂಸಾರದಲ್ಲಿ ಬರುವಂತಹ ಎಲ್ಲ ದುಃಖಗಳನ್ನು ಪರಿಹಾರ ಮಾಡಿಕೊಂಡು ಆತ್ಯಂತಿಕ ದುಃಖ ಹಾನಿ ಇನ್ನೊಮ್ಮೆ ದುಃಖ ಹುಟ್ಟದೇ ಇರುವ ಹಾಗೆ ಪರಿಪೂರ್ಣವಾದಂತಹ ಸುಖವು ಸಿಗುವ ಹಾಗೆ ಇರುವಂತಹ ಯಾವ ಮೋಕ್ಷಸ್ಥಾನ ಇದೆ ಆ ಮೋಕ್ಷಸ್ಥಾನವನ್ನು ಪಡೆಯುವುದೇ ಮುಖ್ಯ ಉದ್ದೇಶ ಆ ಮುಖ್ಯ ಉದ್ದೇಶ ಈಡಬೇಕಾದರೆ ಸಿಗಬೇಕಾದರೆ ನಮಗೆ ಪರಮಾತ್ಮನ ಜ್ಞಾನ ಅತ್ಯಂತ ಅವಶ್ಯಕ ತಮೇವಂ ವಿದ್ವಾನ್ ಅಮೃತ ಇಹಭವತಿ ಪರಮಾತ್ಮನನ್ನು ಯಾರು ಸರಿಯಾಗಿ ತಿಳಿತಾರೋ ಅವನು ಮಾತ್ರ ಪರಮಾತ್ಮನನ್ನು ಹೊಂದಲಿಕ್ಕೆ ಸಾಧ್ಯ ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧ್ಯ ಆ ಪರಮಾತ್ಮನ ಜ್ಞಾನ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಗುರುಗಳಿಂದ ಬರುತ್ತೆ ಗುರುಗಳ ಮುಖದಿಂದಾಗಿ ಬಂದಂತಹ ಬ್ರಹ್ಮಜ್ಞಾನವು ಮಾತ್ರ ಮೋಕ್ಷಕ್ಕೆ ಕಾರಣವಾಗತ್ತೆ ಆ ಗುರುಗಳು ಯಾರು ಅಂತ ಹೇಳಿದ್ರೆ ವೇದ ಹೇಳುತ್ತೆ ಸ ಬ್ರಹ್ಮ ಬ್ರಹ್ಮಗಮಯತಿ ವಿದ್ಯುತ್ಪತಿಲ್ ವಾಯುರೇವ ನಯೇದ್ ಬ್ರಹ್ಮ ನಚಾಪರಹ ದೇವಿಯ ಗಂಡನಾದಂತಹ ಅಥವಾ ಭಾರತೀಯಿಂದ ಅಭಿನ್ನಳಾದಂತಹ ಸರಸ್ವತಿಯ ಗಂಡನಾದಂತಹ ಬ್ರಹ್ಮ ಅಥವಾ ವಾಯುದೇವರು ಇವರು ಮಾತ್ರ ನಮಗೆ ಪರಮಾತ್ಮನ ಜ್ಞಾನವನ್ನು ನಾರಾಯಣನ ಜ್ಞಾನವನ್ನು ತಂದುಕೊಡಲಿಕ್ಕೆ ಸಾಧ್ಯ ಅಂತ ಆದ್ದರಿಂದ ನಾವು ನಾರಾಯಣನ ಜ್ಞಾನವನ್ನು ಪಡೆಯಬೇಕಾದರೆ ಮೊದಲು ವಾಯುದೇವರ ಜ್ಞಾನವನ್ನು ನಾವು ಅವಶ್ಯವಾಗಿ ಪಡೆಯಬೇಕು ಆ ವಾಯುದೇವರ ಜ್ಞಾನವನ್ನು ಹೇಗೆ ಪಡೆಯುವುದಂದರೆ ಅವರ ಚರಿತ್ರೆಗಳನ್ನು ಓದುವುದು ಅದರಲ್ಲಿ ಹೇಳಿರುವಂತಹ ಅವರ ಮಹಾತ್ಮ್ಯಗಳನ್ನು ನಾವು ಅನುಸಂಧಾನ ಮಾಡುವುದು ಇದರಿಂದಾಗಿ ವಾಯುದೇವರ ಜ್ಞಾನ ಬರುತ್ತೆ ಅದರಿಂದ ವಾಯುದೇವರ ಅನುಗ್ರಹವೂ ಕೂಡ ಸಿಗತ್ತೆ ಆ ವಾಯುದೇವರ ಚರಿತ್ರೆಯನ್ನು ಅನುಸಂಧಾನ ಮಾಡುವುದಕ್ಕೆ ಎಷ್ಟು ಫಲ ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ ಗಮನಾಸನ ಸಂಕಥಾದಿ ಲೀಲಾ ಸ್ಮೃತಿ ಮಾತ್ರೇಣ ಭವಾ ಆಚಾರ್ಯರು ಮಧ್ವಾಚಾರ್ಯರು ವಾಯುದೇವರ ಅವತಾರ ಅವರ ಚರಿತ್ರರೂಪವಾದಂತಹ ಮಧ್ವವಿಜಯದಲ್ಲಿ ಬಂದಿರುವಂತಹ ಶ್ಲೋಕ ಇದು ಮಧ್ವಾಚಾರ್ಯರ ಗಮನ ಅವರು ಯಾವ ಊರಿಂದ ಯಾವ ಊರಿಗೆ ಹೋದರು ಎಲ್ಲಿ ಕುಳಿತರು ಎಲ್ಲಿ ಯಾವ ವಿಶೇಷವಾದಂತಹ ತಮ್ಮ ಮಹಾತ್ಮ್ಯವನ್ನು ತೋರಿಸಿದರು ಮತ್ತು ಅವರು ಎಲ್ಲಿ ಹೇಗೆ ಪ್ರವಚನೆಯನ್ನು ಮಾಡಿದರು ಇತ್ಯಾದಿ ಚಿಕ್ಕ ಲೀಲೆಯನ್ನು ಸುಲ್ ಮಾಡಿ ತುಂಬ ದೊಡ್ಡ ಲೀಲೆಯ ಪರ್ಯಂತ ಎಲ್ಲ ಲೀಲೆಗಳನ್ನು ನಾವು ಒಂದು ಕ್ಷಣ ನಾವು ಆಲೋಚನೆ ಮಾಡಿದರೆ ಸಾಕು ಭವಾಪ ವರ್ಗದಾತ್ರಿ ಸಂಸಾರದಿಂದ ನಮಗೆ ಬಿಡುಗಡೆ ಸಿಗತ್ತೆ ಮೋಕ್ಷ ಸಿಗತ್ತೆ ಅಂತ ಆದ್ದರಿಂದ ವಾಯುದೇವರ ಚರಿತ್ರೆಗೆ ಅಷ್ಟು ಮಾಹಾತ್ಮೆ ಇದೆ ಅಷ್ಟು ವಿಶಿಷ್ಟವಾದಂತಹ ಫಲ ಇದೆ ಈ ವಾಯುದೇವರು ಕೂಡ ನಾರಾಯಣನ ಅನುಜ್ಞೆಯಂತೆ ಮೋಕ್ಷವನ್ನು ಕೊಡುವಂತಹ ದೇವರು ವಿಷ್ಣುರ್ ಹಿ ದಾತ ಮೋಕ್ಷಸ್ಥ ವಾಯುಶ್ಚ ತದನುಜ್ಞೆಯ ನಾರಾಯಣನ ಅನುಜ್ಞೆಯಂತೆ ವಾಯುದೇವರು ಕೂಡ ಮೋಕ್ಷವನ್ನು ಕೊಡ್ತಾರೆ ಈ ವಾಯುದೇವರ ಮಹಿ ಮಹಿಮೆಯನ್ನ ನಾವು ಐತಿಹಾಸಿಕ ಗ್ರಂಥಗಳಾದಂತಹ ಮಧ್ವವೀಜಾದಿಗಳಿಂದ ಹೇಗೆ ತಿಳಿದುಕೊಳ್ಳಬಹುದು ಹಾಗೆ ಅಪೂರ್ವಶೇಯವಾದಂತಹ ವೇದವು ಕೂಡ ವಾಯುದೇವರ ಮಹಿಮೆಯನ್ನು ಇನ್ನೂ ಚೆನ್ನಾಗಿ ಇನ್ನೂ ಅಪೂರ್ವವಾದಂತಹ ಚರಿತ್ರೆಗಳನ್ನೆಲ್ಲ ಹೇಳಿ ಹೇಳಿಕೊಂಡು ಮಧ್ವಾಚಾರ್ಯರ ಉಲ್ಲೇಖವನ್ನು ಮಧ್ವಾಚಾರ್ಯರು ಭೀಮದೇವರು ಹಾಗೂ ಹನುಮಂತ ವಾಯುದೇವರ ಮೂರು ರೂಪಗಳ ಉಲ್ಲೇಖವನ್ನು ಮಾಡುತ್ತಾ ವೇದವು ಕೂಡ ವಾಯುದೇವರ ಮಹಿಮೆಯನ್ನ ಹೇಳುತ್ತೆ ಯಾಕೆಂದರೆ ಆಚಾರ್ಯರು ಒಂದು ಕಡೆಯಲ್ಲಿ ಹೇಳ್ತಾರೆ ಸಮಸ್ತ ವೇದಗಳು ಕೂಡ ಮುಖ್ಯವಾಗಿ ನಾರಾಯಣನನ್ನು ಹೇಳುತ್ತೆ ಅದರ ನಂತರ ಸಮಸ್ತ ವೇದಗಳು ಕೂಡ ಮುಖ್ಯವಾಗಿ ಲಕ್ಷ್ಮಿಯನ್ನು ಹೇಳುತ್ತೆ ಅದರ ನಂತರ ಸಮಸ್ತ ವೇದಗಳು ಕೂಡ ವಾಯುದೇವರನ್ನು ಹೇಳುತ್ತೆ ಅಂತ ಅದರಿಂದ ವೇದದಲ್ಲಿ ಬರುವಂತಹ ಪ್ರತಿಯೊಂದು ಸೂಕ್ತಗಳು ಅಂದರೆ ವಿಷ್ಣುವಿನಲ್ಲಿ ಪ್ರಸಿದ್ಧವಾದ ಪುರುಷ ಸೂಕ್ತ ವಿಷ್ಣು ಸೂಕ್ತ ಇತ್ಯಾದಿ ಸೂಕ್ತಗಳನ್ನು ಬಿಟ್ಟರೆ ಉಳಿದ ಎಲ್ಲ ಸೂಕ್ತಗಳು ಕೂಡ ಅವಶ್ಯವಾಗಿ ವಾಯುದೇವರ ಮಹಿಮೆಯನ್ನು ಹೇಳುತ್ತೆ ಅಂತ ನಾವು ಅನುಸಂಧಾನ ಮಾಡಿಕೊಳ್ಳಬಹುದು ಅದರಲ್ಲಿ ವಿಶೇಷವಾಗಿ ವಾಯುದೇವರ ಮಹಿಮೆಯನ್ನು ಹೇಳುವಂತಹ ಸೂಕ್ತ ಯಾವುದು ಅಂತ ಹೇಳಿದ್ರೆ ಲೋಕದಲ್ಲಿ ಬಳಿಥಾ ಸೂಕ್ತ ಅಂತ ಪ್ರಸಿದ್ಧವಾದಂತಹ ಪ್ರಾಣಾಗ್ನಿ ಸೂಕ್ತ ಆಚಾರ್ಯರು ಕೂಡ ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ಒಂದು ಮಾತು ಹೇಳ್ತಾರೆ ಬಳಾದ್ಯಂ ಭೃಗುಣಾದುಷ್ಟಂ ಪ್ರಾಣಿಯೇ ಸೂಕ್ತ ಮುಚ್ಚತೆ ವಾಯುದೇವರ ಮಂತ್ರವನ್ನು ಹೇಳುತ್ತಾ ಪ್ರಾಣಾಯಾಮ ಅಪಾನಾಯ ಇತ್ಯಾದಿ ಪಂಚ ಪ್ರಾಣ ಮಂತ್ರಗಳ ಪ ಪ್ರಾಣಾದಿ ಐದು ಮಂತ್ರಗಳನ್ನು ಹೇಳುತ್ತಾ ವೈದಿಕವಾದಂತಹ ಪ್ರಾಣದೇವರ ಮಂತ್ರ ಯಾವುದು ಅಂತ ಹೇಳಿದ್ರೆ ಅದು ಬಳಿಥಾ ಸೂಕ್ತ ಅಂತ ಆಚಾರ್ಯರು ಹೇಳಿದ್ದಾರೆ ಈ ರೀತಿಯಾಗಿ ಸ್ಪಷ್ಟವಾಗಿ ವಾಯುದೇವರೇ ವಾಯುದೇವರ ಅವತಾರ ರೂಪವಾದಂತಹ ಮಧ್ವಾಚಾರ್ಯರೇ ತಮ್ಮ ಮಹಿಮೆಯನ್ನು ಹೇಳುವಂತಹ ಸೂಕ್ತ ಯಾವುದು ಅಂತ ಹೇಳಿದ್ರೆ ಅದು ಬಳಿಥಾ ಸೂಕ್ತ ಅಂತ ಸ್ಪಷ್ಟವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ ಲೋಕದಲ್ಲಿ ಯಾವ ಆಚಾರ್ಯರ ಸೂಕ್ತವೂ ಮಹಿಮೆಯೂ ಕೂಡ ಯಾವ ವೇದ ಸೂಕ್ತಗಳಲ್ಲಿ ಬಂದಿಲ್ಲ ಆದರೆ ನಮ್ಮ ಜಗದ್ಗುರುಗಳಾದಂತಹ ಮಧ್ವಾಚಾರ್ಯರ ಮಹಿಮೆ ಮಾತ್ರ ವೇದದಲ್ಲಿ ಬಂದಿದೆ ಅದರಿಂದಾಗಿ ನಿಜವಾದ ಜಗದ್ಗುರುಗಳು ಅವರು ಅಂತ ಇದರಿಂದ ಸಿದ್ಧ ಆಗತ್ತೆ ಈ ಬಳಿತ ಸೂಕ್ತಕ್ಕೆ ಅನೇಕ ಅಪೂರ್ವ ವ್ಯಾಖ್ಯಾನಗಳು ಬಂದಿದೆ ಶ್ರೀ ವಾಜಿರಾಜ ಗುರು ಸಾರ್ವಭೌಮರು ಕೂಡ ತಾವು ರಚನೆ ಮಾಡಿರುವಂತಹ ಯುಕ್ತಿ ಮಲ್ಲಿಕೆಯಲ್ಲಿ ಹಾಗೂ ಅವರ ಪೂರ್ವಾಶ್ರಮದ ಅನುಜರಾದಂತಹ ಸುರೋತ್ತಮ ತೀರ್ಥರು ಅವರ ವ್ಯಾಖ್ಯಾನದಲ್ಲಿ ಯುಕ್ತಿಮಲ್ಲಿಕಾದ ವ್ಯಾಖ್ಯಾನದಲ್ಲಿ ಈ ಬಡಿತ ಸೂಕ್ತಕ್ಕೆ ಅಪೂರ್ವವಾದಂತಹ ಅನೇಕ ಅರ್ಥಗಳನ್ನು ಹೇಳಿದ್ದಾರೆ ಅದರಲ್ಲಿ ಕೆಲವು ಅರ್ಥಗಳ ಬಗ್ಗೆ ವಿಚಾರವನ್ನು ಈ ಸಂದರ್ಭದಲ್ಲಿ ಅವಶ್ಯವಾಗಿ ಮಾಡಬೇಕಾದದ್ದು ಯಾಕೆ ಅಂತ ಹೇಳಿದರೆ ಮಧ್ವನಮಿಯ ಸಂದರ್ಭ ಏಕೋನಾಶೀತಿ ವರ್ಷಾಣಿ ಭೂತ್ವಾ ಮಾನುಷ ದೃಷ್ಟಿಕ ಮಾಘಮಾಸೆ ಶುಕ್ಲಪಕ್ಷೆ ನವಮ್ಯಾಂ ಬದರೀಮ್ಯೋ ಮಧ್ವಾಚಾರ್ಯರು ಎಪ್ಪತ್ತೊಂಬತ್ತು ವರ್ಷಗಳ ಪರ್ಯಂತ ಭೂಮಿಯಲ್ಲಿ ಇದ್ದು ಎಲ್ ಭೂಮಿಯಲ್ಲಿ ಈಗಲೂ ಇದ್ದಾರೆ ಆದರೆ ಈಗ ಅಪ್ರತ್ಯಕ್ಷರಾಗಿ ಅನಂತೇಶ್ವರ ಅನಂತಾಸನ ಸನ್ನಿಧಾನದಲ್ಲಿದ್ದಾರೆ ಮನುಷ್ಯರ ದೃಷ್ಟಿಗೆ ಕಣ್ಮರೆಯಾಗಿದ್ದು ಇಪ್ಪತ್ತೊಂಬತ್ತು ವರ್ಷಗಳ ನಂತರ ಅವರು ಮಾಘ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಅವರು ಉತ್ತರ ಬದಲಿಗೆ ಪ್ರಯಾಣವನ್ನು ಮಾಡ್ತಾರೆ ಅಂತ ಈ ರೀತಿಯಾಗಿ ನಾವು ಚರಿತ್ರೆಯಿಂದ ನಾವು ತಿಳಿದುಕೊಳ್ಳಬಹುದು ಅಂತಹ ಪವಿತ್ರ ಸಂದರ್ಭದಲ್ಲಿ ವಾಯುದೇವರ ಮಹಿಮೆಯನ್ನು ವಿಶೇಷವಾಗಿ ಬಳಿತ್ತಾ ಸೂಕ್ತದಲ್ಲಿ ಹೇಳಿದಂತಹ ವಾಯುದೇವರ ಮಹಿಮೆಯನ್ನು ಚಿಂತನೆ ಮಾಡುವುದು ಎಲ್ಲರಿಗೂ ಶ್ರೇಯಸ್ಕರವಾದರಿಂದಾಗಿ ಸ್ವಲ್ಪ ಚಿಂತನೆಯನ್ನು ನಡೆಸುವ ಅದರಲ್ಲಿ ಮೊದಲನೇ ಸೂಕ್ತ ಮೊದಲನೇ ಮಂತ್ರ ಬಳಿತ್ತ ತದ್ವಪೂಷೇ ಧಾಯಿ ದರ್ಶತೇವರ್ಗ ಸಹ ಸೋಯತೋಜನಿ ಯಿ ಮುಹರ ತೇ ಸಾಧಾ ತೇ ಮತಿ ಅನಯಂತ ಸುತಾ ಅಂತ ವಸ್ತು ವಸ್ತುತಃ ಈ ಸೂಕ್ತದಲ್ಲಿ ಐದಕ್ಕಿಂತಲೂ ಜಾಸ್ತಿ ಮಂತ್ರಗಳಿದೆ ಐದು ಪ್ರಸಿದ್ಧವಾಗಿ ಬಡಿತಾ ಸೂಕ್ತ ಅಂತ ಹೇಳಿರೋದು ಐದು ಮಂತ್ರಗಳು ಅವುಗಳ ನಂತರವೂ ಕೂಡ ಏಳೆಂಟು ಮಂತ್ರಗಳಿದೆ ಆದರೆ ಬಡಿತಾ ಸೂಕ್ತ ಅಂತ ಪ್ರಸಿದ್ಧವಾದಂಥ ಐದು ಮಂತ್ರಗಳಲ್ಲಿ ಇದು ಮೊದಲನೇ ಮಂತ್ರ ಇಲ್ಲಿ ವಾಯುದೇವರ ಮೂಲ ರೂಪದ ವರ್ಣನೆಯನ್ನು ಮಾಡ್ತಾರೆ ವಾಯುದೇವರು ಅವರು ಹೇ ಹೇಗೆ ದೇವ ಅಂತ ವಾಯುದೇವರ ದೇವ ಅಂದರೆ ವಾಯುದೇವರು ಇನ್ನು ಸಹ ಸಹ ವಾಯುದೇವರಿಗೆ ಸಹ ಸಂತ ಹೆಸರಂತೆ ಯಾಕೆಂದರೆ ವೇದವನ್ನು ಮಾತಾಡತ್ತೆ ಎಲ್ಲ ದೇವತೆಗಳಲ್ಲಿಯೂ ಕೂಡ ಅತ್ಯಂತ ವೇಗವನ್ನು ಹೊಂದಿದಂತಹ ದೇವತೆಗಳು ದೇವತೆ ಯಾವಂದರೆ ವಾಯುದೇವರು ಅಂತ ಯಾಕೆಂದರೆ ಯಾಗದಲ್ಲಿ ಸೋಮಪಾನ ಮಾಡುವಂತಹ ಪ್ರಕ್ರಿಯೆ ಹೊಂದಿರುತ್ತೆ ಒಮ್ಮೆ ದೇವತೆಗಳಲ್ಲಿ ಸ್ಪರ್ಧೆ ನಡೆಯುತ್ತೆ ಆವಾಗ ಯಾರು ಮೊದಲು ಸೋಮಪಾನ ಮಾಡ್ತಾರೋ ಅವರು ಶ್ರೇಷ್ಠರು ಅಂತ ಆವಾಗ ಎಲ್ಲ ದೇವತೆಗಳಿಗಿಂತಲೂ ಕೂಡ ವೇಗವಾಗಿ ಹೋಗಿ ಸೋಮಪಾನವನ್ನು ಮಾಡಿದಂತಹ ದೇವತೆಗಳು ವಾಯುದೇವರು ವಾಯುನಾಪೂರ್ವ ಪಾಯಿನ ಸರ್ವ ದೈವ ತಜಿತಾ ಅಂತ ಈ ರೀತಿಯಾಗಿ ಮಧ್ವೀದೂ ಕೂಡ ಈ ಪ್ರಸಂಗದ ಉಲ್ಲೇಖವನ್ನು ಮಾಡುತ್ತೆ ಎಲ್ಲ ದೇವತೆಗಳಿಗಿಂತಲೂ ಕೂಡ ವೇಗವಾಗಿ ಹೋಗಿ ಸೋಮಪಾನವನ್ನು ಮಾಡಿದ ದೇವರು ವಾಯುದೇವರು ಅದರಿಂದ ಸಹ ಸಂ ಅತ್ಯಂತ ವೇಗವುಳ್ಳ ದೇವರು ವಾಯುದೇವರು ಅಂತ ಇದು ವಾಯುದೇವರ ಹೆಸರು ಮತ್ತೆ ಸಹ ತಂದೆ ಅತ್ಯಂತ ಕ್ಷಮಾ ಸಮುದ್ರದ್ದು ವಾಯುದೇವರು ಯಾಕೆಂದರೆ ಉಳಿದ ಎಲ್ಲ ದೇವತೆಗಳಿಗೂ ಕೂಡ ಬೇಗನೆ ಸಿಟ್ಟು ಬರುತ್ತೆ ಬೇಗನೆ ವರವನ್ನು ಕೊಡ್ತಾರೆ ಬೇಗನೆ ಸಿಟ್ಟನ್ನು ತೋರಿಸ್ತಾರೆ ಅದೇ ನಮ್ಮ ಗುರುಗಳಾದಂತಹ ವಾಯುದೇವರು ಅವರು ಅತ್ಯಂತ ಕ್ಷಮಾ ಸಮುದ್ರರು ಯಾಕೆ ಅಂತ ಹೇಳಿದರೆ ನೋಡಿ ತಮ್ಮ ತಂದೆ ಯಾವ ಮಧ್ವಾಚಾರ್ಯರು ಇಡೀ ಜಗತ್ತಿಗೆ ವೈಷ್ಣು ಸರ್ವೋತ್ತಮ ಸಿದ್ಧಾಂತವನ್ನು ಉಪದೇಶ ಮಾಡಿದರೋ ಅವರ ತಂದೆಯೇ ಅವರು ಮೊದಲು ಅದನ್ನು ಸರಿಯಾಗಿ ಉಪ್ತಾ ಇರಲಿಲ್ಲ ಅವರಿಗೆ ಸಂಶಯ ಇತ್ತು ಅವರ ಗುರುಗಳಾದಂತಹ ಅತ್ಯುತ ಪ್ರೇಕ್ಷಾಚಾರ್ಯರಿಗೂ ಕೂಡ ಅದರ ಬಗ್ಗೆ ಸರಿಯಾದಂತಹ ಇರಲಿಲ್ಲ ಸಂಶಯ ಇತ್ತು ಅವರು ಅವರಿಗಿದ್ದಂತಹ ಅಜ್ಞಾನವನ್ನು ಕ್ಷಮಿಸಿಕೊಂಡು ಅವರಿಗೆ ಕಾಲಾನಂತರದಲ್ಲಿ ಅವರಿಗೆ ಜ್ಞಾನವನ್ನು ಬರುವ ಜ್ಞಾನವನ್ನು ಕೊಡುವ ಹಾಗೆ ಮಾಡಿದ್ದು ಮಧ್ವಾಚಾರ್ಯರು ಅದರಿಂದ ಅತ್ಯಂತ ಕ್ಷಮಾ ಸಮುದ್ರರು ಮಧ್ವಾಚಾರ್ಯರು ಮತ್ತಷ್ಟೇ ಅಲ್ಲ ಭೀಮಾವತಾರದಲ್ಲಿ ಎಲ್ಲರ ಮುಂದೆ ಸಭೆಯಲ್ಲಿ ತನ್ನ ಹೆಂಡತಿಯಾದಂತಹ ದ್ರೌಪದಿಯ ವಸ್ತಾಪಹರಣ ಆಗ್ತಾ ಇದ್ದಾಗ ಮಾನಭಂಗ ಆಗ್ತಾ ಇದ್ದಾಗ ಅದನ್ನ ಇದು ಮುಂದೆ ಪರಮಾತ್ಮನ ಸಂಕಲ್ಪದಂತೆ ಇದು ಯುದ್ಧಕ್ಕೆ ಪೀಟಿಕೆಯಾಗಬೇಕು ಎನ್ನುವ ಒಂದು ದಿವ್ಯ ದೃಷ್ಟಿಯಿಂದ ತ ಸ್ವಂತ ತನ್ನ ಹೆಂಡತಿಗೆ ಆಗ್ತಾ ಇದ್ದಂತಹ ಅಪಮಾನವನ್ನು ಹಾಗೂ ತಮಗೂ ಕೂಡ ಆಗ್ತಾ ಇದ್ದಂತ ಅಪಮಾನವನ್ನು ಕೂಡ ಕ್ಷಮಿಸಿದವರು ಕೃಷ್ಣನ ಸೇವೆ ಎನ್ನುವ ದೃಷ್ಟಿಯಲ್ಲಿ ಕ್ಷಮಿಸಿದವರು ನಮ್ಮ ಗುರುಗಳಾದ ವಾಯುದೇವರು ಹನುಮಂತನ ಅವತಾರ ಸಂದರ್ಭದಲ್ಲಿಯೂ ಕೂಡ ಅನೇಕ ಕರುಣೆಯನ್ನು ಹನುಮಂತ ದೇವರು ತೋರಿಸಿದ್ದಾರೆ ಈ ರೀತಿಯಾಗಿ ಸಹಸ್ ಅತ್ಯಂತ ಕರುಣಾ ಸಮುದ್ರರಾದವರು ವಾಯುದೇವರು ಮತ್ತೆ ಅಷ್ಟೇ ಅಲ್ಲ ಸಹಸ್ ಅಂದರೆ ಅತ್ಯಂತ ಬಲಿಷ್ಠರು ಅಂತ ಅರ್ಥ ಯಾಕೆಂದರೆ ಇಡೀ ಬ್ರಹ್ಮಾಂಡವನ್ನು ಧರಣೆ ಮಾಡಿದವರು ವಾಯುದೇವರು ಹೇಗೆ ನಮ್ಮ ಬ್ರಹ್ಮಾಂಡದ ಚಿಂತನೆ ಹೇಗೆ ಅಂದರೆ ಕೆಳಗೆ ವಾ ವಿಷ್ಣುವು ಕೂರ್ಮ ಇರ್ತಾನೆ ವಿಷ್ಣುವಿನ ಕೂರ್ಮದಲ್ಲಿ ವಿಷ್ಣುವಿನ ಕೂರ್ಮದ ಬೆನ್ನಿನ ಮೇಲೆ ಕೂರ್ಮ ರೂಪದ ಬೆನ್ನಿನ ಮೇಲೆ ವಾಯುದೇವರು ಕೂಡ ಕೂರ್ಮರೂಪದಲ್ಲಿರ್ತಾರೆ ಬಿಭರ್ತ್ಯಂಡಂ ಹರಿ ಕೂರ್ಮ ಅಂಡೇ ಚಾ ಪ್ಯುಲಕ ಮಹತ್ ಅಂತ ಈ ರೀತಿಯಾಗಿ ಗರ್ಭೋಧಕರಲ್ಲಿ ಕೂರ್ಮರೂಪದಿಂದ ವಿಷ್ಣು ಇದ್ರೆ ಆ ವಿಷ್ಣುವಿನ ಬೆನ್ನಿನ ಮೇಲೆ ಕೂರ್ಮ ರೂಪದಿಂದ ವಾಯುದೇವರಿರ್ತಾರೆ ಆ ವಾಯು ಪುಚ್ಛಂ ಸಮಾಶ್ರಿತ್ಯ ಶೇಷಸ್ತು ಪೃಥ್ವೀಮಾಂ ಬಿಭರ್ತಿ ಕೂರ್ಮರೂಪದಲ್ಲಿರುವಂತಹ ವಾಯುದೇವರ ಬೆನ್ನಿನಲ್ಲಿ ಸಾವಿರ ಹೆಡೆಯುಳ್ಳಂತಹ ಶೇಷದೇವರು ಇರ್ತಾರೆ ಆ ಸಾವಿರ ಹೆಡೆಯುಳ್ಳಂತಹ ಶೇಷದೇವರ ಒಂದು ಹೆಡೆಯಲ್ಲಿ ಈ ಭೂಮಿ ಸಾಸಿವೆ ಕಾಲಿನಂತಿದೆ ಅಂತ ಈ ರೀತಿಯಾಗಿ ಇದು ಬ್ರಹ್ಮಾಂಡದ ಚಿಂತನೆ ಈ ರೀತಿಯಾಗಿ ಸಮಸ್ತ ಜಗತ್ತನ್ನು ಧಾರಣೆ ಮಾಡುವಂತಹ ಶೇಷದೇವರನ್ನು ಧಾರಣೆ ಮಾಡಿದವರು ನಮ್ಮ ವಾಯುದೇವರು ಅದರಿಂದ ವಾಯುದೇವರಿಗೆ ಸಹಸ್ ಅತ್ಯಂತ ಬಲಿಷ್ಠರಾದವರು ಅಂತ ವಾಯುದೇವರಿಗೆ ಹೆಸರು ಇಂತಹ ವಾಯುದೇವರ ಭರ್ಗ ಜ್ಞಾನಾನಂದಮಯವಾದಂತಹ ಯಾವ ಮೂಲ ರೂಪ ಇದೆ ಆ ಮೂಲ ರೂಪವು ಯತಃ ಅಜನಿ ನಾರಾಯಣನಿಂದ ಅವಿರ್ಭೂತವಾದದ್ದು ಯಾಕೆಂದ್ರೆ ಸೃಷ್ಟಿ ಆರಂಭದಲ್ಲಿ ವಾಯುದೇವರನ್ನ ಸಂಕರ್ಷಣ ರೂಪಿಯಾಗಿ ಪರಮಾತ್ಮನು ಸೃಷ್ಟಿ ಮಾಡ್ತಾನೆ ಆ ವಾಯುದೇವರ ಮೂಲ ರೂಪ ಹೇಗಿತ್ತೋ ಇತ್ತ ಅದೇ ರೀತಿಯಾಗಿ ಸ್ವಲ್ಪವೂ ಹೆಚ್ಚು ಕಮ್ಮಿ ಇಲ್ಲದೇ ಇದ್ದಾಗೆ ಭಟ್ ದಕ್ಷತಂ ವಪುಷೇ ಧಾಯಿ ಅವರ ಅವತಾರ ರೂಪಗಳು ಕೂಡ ಅಂದರೆ ಹನುಮಂತ ಭೀಮ ಮಧ್ವ ಎನ್ನುವಂತಹ ಮೂರು ಅವತಾರ ರೂಪಗಳು ಹಾಗೂ ಬೇರೆ ಮೂರು ಕೋಟಿ ರೂಪಗಳು ಕೂಡ ಅದೇ ರೀತಿಯಾಗಿ ವಾಯುದೇವರ ಮೂಲ ರೂಪದಂತೆಯೇ ಬಟ್ ಜ್ಞಾನಪೂರ್ಣ ಬಲಪೂರ್ಣವಾಗಿ ದರ್ಶತಂ ಜ್ಞಾನಪೂರ್ಣವಾಗಿ ಇತ್ತು ಅಂತ ಈ ರೀತಿಯಾಗಿ ವಾಯುದೇವರ ಮೂಲ ರೂಪಕ್ಕೂ ವಾಯುದೇವರ ಅವತಾರ ರೂಪಗಳಿಗೂ ಜ್ಞಾನದಲ್ಲಾಗ್ಲಿ ಶಕ್ತಿಯಲ್ಲಾಗ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಈ ರೀತಿಯಾಗಿ ಈ ಸೂಕ್ತ ಹೇಳ್ತಾ ಇದೆ ಇನ್ನು ಯತಃ ಆ ವಾಯುದೇವರಿಂದಾಗಿ ಭರ್ಗ ಅಜನಿ ದೇವ ಅಂದರೆ ಪರಮಾತ್ಮ ನಾರಾಯಣ ವಾಸುದೇವ ಅವನ ಭರ್ಗ ಅವನ ಸ್ವರೂಪ ಅಜನಿ ಪ್ರಾದುರ್ಭೂತ ಆಯಿತು ಯಾಕೆಂದ್ರೆ ಪ್ರತಿಯೊಂದು ಅವತಾರದಲ್ಲಿಯೂ ಕೂಡ ವಾಯುದೇವರು ನಾರಾಯಣನ ಸ್ವರೂಪದ ಮಹಿಮೆಯನ್ನು ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ ಅದರಿಂದ ನಾರಾಯಣನ ಸ್ವರೂಪದ ಆವಿರ್ಭಾವಕ್ಕೆ ಪ್ರಾದುರ್ಭಾವಕ್ಕೆ ವಾಯುದೇವರೇ ಒಂದು ರೀತಿಯ ಕಾರಣ ಅಂತಹ ವಾಯುದೇವರು ಮೂರು ರೂಪಗಳನ್ನು ಧಾರಣೆ ಮಾಡಿದರು ಅಂತ ಈ ರೀತಿಯಾಗಿ ಆ ವಾಯುದೇವರ ಮೂರು ರೂಪಗಳ ಮಹಿಮೆಯನ್ನು ಹೇಳ್ತಾರೆ ಆ ವಾಯುದೇವರು ಮೂರು ರೂಪಗಳನ್ನ ತ ಧಾರಣೆ ಯಾಕೆ ಅಂತ ಹೇಳಿದ್ರೆ ಅದಕ್ಕೂ ಈ ಮಂತ್ರ ಉತ್ತರ ಹೇಳುತ್ತೆ ದೇವಸ್ಯ ಭರ್ಗ ಸಹಸೋ ಯಥೋಜನಿ ನಾ ಸಹಸ ಅಂದರೆ ಅತ್ಯಂತ ವೇಗವುಳ್ಳಂತಹ ಎಲ್ಲವನ್ನೂ ಧಾರಣೆ ಮಾಡುವಂತಹ ನಾರಾಯಣನ ಭರ್ಗ ಭಲ್ಗಹದ ರೂಪ ಯಾವ ರೂಪ ಅಂದರೆ ತ್ರೇತಾಯುಗದಲ್ಲಿ ರಾಮರೂಪ ದ್ವಾಪರ ಯುಗದಲ್ಲಿ ಕೃಷ್ಣ ರೂಪ ಯುಗದ ಅಂತ್ಯದಲ್ಲಿ ಕಲಿಯುಗದ ಸಮೀಪದಲ್ಲಿ ಕೃಷ್ಣ ರೂಪ ವೇದವ್ಯಾಸ ರೂಪ ವಾಸಿಷ್ಠ ಕೃಷ್ಣ ರೂಪ ಈ ಮೂರು ರೂಪಗಳು ಪ್ರಾದುರ್ಭೂತವಾಯಿತು ಆ ಮೂರು ರೂಪಗಳ ಸೇವೆಗೋಸ್ಕರವಾಗಿ ಕ್ರಮವಾಗಿ ಮೂರು ಯುಗಗಳಲ್ಲಿ ವಾಯುದೇವರು ಕೂಡ ಹನುಮಂತ ಭೀಮ ಮಧ್ವ ಎನ್ನುವಂತಹ ಮೂರು ರೂಪಗಳನ್ನ ಧಾರಣೆ ಮಾಡ್ತಾರೆ ಅಂತ ಈ ರೀತಿಯಾಗಿ ಈ ಆ ಮೂರು ರೂಪಗಳು ಹೇಗಿದೆ ಆ ಮೂರು ರೂಪಗಳಿಗೂ ಮೂಲ ರೂಪಕ್ಕೂ ಏನು ವ್ಯತ್ಯಾಸ ಇಲ್ಲ ಆ ಮೂರು ರೂಪಗಳನ್ನು ಧಾರಣೆ ಮಾಡಲಿಕ್ಕೆ ಕಾರಣ ಏನು ಎನ್ನುವ ವಿಷಯವನ್ನು ಈ ಮಂತ್ರ ಹೇಳುತ್ತೆ ಇನ್ನು ಆ ವಾಯುದೇವರಿಗೆ ಅಷ್ಟು ಶಕ್ತಿ ಬರಲಿಕ್ಕೆ ಏನು ಕಾರಣ ಅಂತ ಹೇಳಿದರೆ ಅದಕ್ಕೂ ಈ ಮಂತ್ರ ಅರ್ಥವನ್ನು ಹೇಳ ಅರ್ಥವನ್ನು ಹೇಳುತ್ತೆ ಸಾಮಾನ್ಯವಾಗಿ ಯಾವುದೇ ಒಂದು ಶಕ್ತಿ ಬರಬೇಕಾದರೆ ಅಲ್ಲಿ ನಾರಾಯಣನ ಅನುಗ್ರಹ ಮುಖ್ಯ ಕೆಳಗಿನ ಕೆಳಗಿನ ಕಕ್ಷೆಯಲ್ಲಿರುವಂತಹ ದೇವತೆಗಳಿಗೆ ಮೇಲಿನ ಮೇಲಿನ ಕಕ್ಷೆಯಲ್ಲಿರುವಂತಹ ದೇವತೆಗಳು ಶಕ್ತಿಯನ್ನು ಕೊಡ್ತಾರೆ ಬಲಮಿಂದ್ರಸ್ಯ ಗಿರೀಶಃ ಗಿರೀಶಸ್ಯ ಬಲಂ ಮರುತ್ ಬಲಂ ತಸ್ಯ ಹರಿಸ್ಸಾಕ್ಷಾತ್ ನಹರೇಲ್ ಬಲಮನ್ಯತಃ ಅಂತ ಒಂದು ಮಾತು ಮಧ್ವಾಚಾರ್ಯರ ತಾತ್ಪರ್ಯ ನೆಲೆಯಲ್ಲಿ ಬರುತ್ತೆ ಇಂದ್ರನಿಗೆ ಬಲವನ್ನು ಕೊಡುವುದು ಶಿವದೇವರಾದರೆ ಗಿರೀಶಸ್ಯ ಬಲಂ ಮರುತ್ ಶಿವದೇವರಿಗೆ ಬಲವನ್ನು ಕೊಡುವುದು ವಾಯುದೇವರು ಬಲಂ ತಸ್ಯ ಹರಿಸ್ಸಾಕ್ಷಾತ್ ವಾಯುದೇವರಿಗೆ ಬಲವನ್ನು ಕೊಡುವರು ನಾರಾಯಣ ಅಂತ ಆ ವಾಯುದೇವರಿಗೆ ನಾರಾಯಣನಿಂದ ಬಲ ಹೇಗೆ ಸಿಗತ್ತೆ ಅಂತ ಈ ಇದೇ ಮಂತ್ರ ಅರ್ಥ ಎರಡು ಪದಗಳು ಅರ್ಥವನ್ನು ಹೇಳುತ್ತೆ ಯಾವುದು ಅಂತ ಹೇಳಿದ್ರೆ ಒಂದು ಭರ್ಗಹ ಇನ್ನೊಂದು ದರ್ಶತಂ ಅಂತ ಪದ ಯಾಕೆಂದ್ರೆ ನಾ ಯಾವುದೇ ಬಲ ಬರಬೇಕಾದ್ರೂ ವಾಯುದೇವರಿಗೆ ನಾರಾಯಣದಿಂದ ಶಕ್ತಿ ಬರಬೇಕಾದ್ರೂ ನಾರಾಯಣನ ಉಪಾಸನೆಯೇ ಕಾರಣ ಆ ಉಪಾಸನೆ ತರ ಇದೆ ಹೇಗೆಂದ್ರೆ ಸೋಪಾಸನಾಚ ದ್ವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಅಂತ ಮಧ್ವಾಚಾರ್ಯ ತಿಳಿಸ್ತಾರೆ ಉಪಾಸನೆ ಎರಡು ತರ ಒಂದು ಶಾಸ್ತ್ರವನ್ನು ಅಭ್ಯಾಸ ಮಾಡುವುದು ಒಂದು ರೀತಿಯಾದ ಉಪಾಸನೆ ಆದರೆ ಧ್ಯಾನವನ್ನು ಮಾಡುವುದು ಇನ್ನೊಂದು ರೀತಿಯಾದ ಉಪಾಸನೆ ವಾಯುದೇವರು ಎಲ್ಲಾ ರೂಪಗಳಲ್ಲಿಯೂ ಎಲ್ಲ ಸಂದರ್ಭದಲ್ಲೂ ಎರಡು ವಿಧವಾದ ಉಪಾಸನೆಯನ್ನು ಯಾವಾಗಲೂ ಮಾಡ್ತಾ ಇರ್ತಾರೆ ಅದನ್ನ ದರ್ಶತಂ ಭಲ್ಗಹ ಎನ್ನುವಂತ ಎರಡು ಪದ ಹೇಳತ್ತೆ ಯಾಕೆಂದ್ರೆ ದರ್ಶತಂ ಅಂದ್ರೆ ದರ್ಶನ ಅಂದ್ರೆ ಅನೇಕ ಶಾಸ್ತ್ರಗಳು ದರ್ಶನಗಳು ಅವುಗಳಲ್ಲಿ ತತ ವ್ಯಾಪ್ತವಾದ ದೃಷ್ಟಿಯುಳ್ಳವರು ಮಧ್ವಾಚಾರ್ಯರು ಪ್ರತಿಯೊಂದು ಸಂದರ್ಭದಲ್ಲಿಯೂ ಪ್ರತಿಯೊಂದು ಕ್ಷಣದಲ್ಲಿಯೂ ವೇದ ಮಹಾಭಾರತ ಮೂಲ ರಾಮಾಯಣ ಪಂಚರಾಜ ಇತಿಹಾಸ ಎಲ್ಲಾ ಗ್ರಂಥಗಳ ಆಳವಾದಂತಹ ಚಿಂತನೆಯನ್ನ ವಾಯುದೇವರು ಮಾಡ್ತಾ ಇರ್ತಾರೆ ಅದರಿಂದ ಧ್ಯಾನ ರೂಪ ಶಾಸ್ತ್ರಾಭ್ಯಾಸ ರೂಪವಾದ ಉಪಾಸನೆ ಒಂದು ಉಪಾಸನೆ ಅದನ್ನ ವಾಯುದೇವರು ಮಾಡ್ತಾ ಇರ್ತಾರೆ ಇನ್ನು ಭರ್ಗ ಭರ್ಗಹ ಅಂದ್ರೆ ತಮ್ಮ ಹೃದಯ ಕಮಲದಲ್ಲಿ ನಾರಾಯಣನ ಅನಂತ ರೂಪಗಳ ಭರಣೆಯನ್ನ ಚಿಂತನೆಯನ್ನ ಧ್ಯಾನವನ್ನ ಮಾಡ್ತಾ ಇರ್ತಾರೆ ಅದರಿಂದ ಒಂದು ರೀ ಕಡೆಯಲ್ಲಿ ಶಾಸ್ತ್ರಾಭ್ಯಾಸ ರೂಪವಾದ ಉಪಾಸನೆ ಇನ್ನೊಂದು ಕಡೆಯಲ್ಲಿ ಧ್ಯಾನ ರೂಪವಾದ ಉಪಾಸನೆಯನ್ನು ವಾಯುದೇವರು ಯಾವಾಗಲೂ ಕೂಡ ಮಾಡ್ತಾ ಇರ್ತಾರೆ ನಾವು ವಾಯುದೇವರ ಮಹಿಮೆಯನ್ನ ನಾವು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳುವಾಗ ಸಂಸಿದ್ಧ ಸಪ್ತ ಕೋಟಿ ಮಹಾಮಂತ್ರ ಅಣ ಅಂತ ಏಳು ಕೋಟಿ ಮಹಾಮಂತ್ರಗಳ ಸಿದ್ಧಿ ವಾಯುದೇವರಿಗೆ ಇತ್ತು ಅಂತ ಅಷ್ಟು ನಾರಾಯಣನ ಮಂತ್ರಗಳ ಜಪವನ್ನು ವಾಯುದೇವರು ಮಾಡ್ತಾ ಇರ್ತಾರೆ ಅಂತಹ ವಾಯುದೇವರಿಂದಾಗಿಯೇ ಅಂತಹ ವಾಯುದೇವರಿಗೆ ಇಂತಹ ಶಕ್ತಿ ಬಂದದ್ದು ಈ ಎರಡು ವಿಧವಾದ ಉಪಾಸನೆಯಿಂದ ಎನ್ನುವಂಥ ಅರ್ಥವನ್ನು ಫಲ್ಗಹ ದರ್ಶತಂ ಎನ್ನುವಂತಹ ಎರಡು ಪದ ಹೇಳುತ್ತೆ ಈ ವಾಯುದೇವರಿಗೆ ಮೂರು ರೂಪಗಳಿದೆ ಆ ಮೂರು ರೂಪಗಳಲ್ಲಿ ಮೊದಲನೆಯ ರೂಪ ಹನುಮಂತ ರೂಪ ಅದಕ್ಕೆ ಅದರ ಮಹಿಮೆಯನ್ನು ಹೇಳುತ್ತೆ ಈ ಮಂತ್ರ ಯದಿ ಬಳಿತ್ತ ದಾಯಿ ದರ್ಶತಂ ದೇವಸ್ಯ ಫಲ್ಗ ಸಹ ಸೋಯ ತೋಜನಿ ಸಾಧಾತೆ ತೆ ಸಾಧಾ ತೇ ಮತಿವ್ರತೇನಾತಃ ಮತಿಹಿ ಅಂತ ಹೇಳಿದ್ರೆ ಹನುಮಂತ ಅಂತ ಅರ್ಥ ಹನುಮಂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸೀತೆಯ ಅಪಹರಣವಾದಾಗ ಶಿ ಶಿ ಈಂ ಉಪಹ್ವರತೆ ಸೀತೆಯ ಹತ್ರ ಹೋಗಿ ಆಟವನ್ನು ಆಡ್ತಾನೆ ತನ್ನ ಲೀಲಾವಿಲಾಸವನ್ನು ತೋರಿಸ್ತಾನೆ ಮತ್ತೆ ಫರತೆ ಫರತೆ ಅಂದರೆ ಫರ ಕೂಟಿ ಸೀತೆಗೆ ಸೀತೆಯ ಪ್ರತಿಕೃತಿಗೆ ಬಾಗಿ ನಮಸ್ಕಾರವನ್ನು ಮಾಡ್ತಾನೆ ಆಮೇಲೆ ಸಾಧತೆ ಸಾಧತೆ ಅಂತ ಹೇಳಿದ್ರೆ ಅಕ್ಷಕುಮಾರ ಮೊದಲಾದಂತಹ ರಾಕ್ಷಸರ ಸಂಹಾರವನ್ನು ಮಾಡ್ತಾನೆ ರಾಕ್ಷಸ ಸಂಹಾರ ಎನ್ನುವಂತಹ ಕೆಲಸವನ್ನು ಸಾಧನೆ ಮಾಡ್ತಾನೆ ಸಾಧತೆ ಮತಿಹಿ ಮತ್ತೆ ಈಂ ಉಪಫಲತೆ ಋತಸ ಸೀತೆಯ ಅಪಹರಣ ಪ್ರಸಂಗ ಮುಗಿತು ರಾವಣನ ಸಂಹಾರದ ಪ್ರಸಂಗವೂ ಮುಗಿತು ಆವಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಹನುಮಂತ ಈಂ ಮೃತಸ್ಯ ಉಪಫಲತೆ ಈಂ ಅಂದ್ರೆ ಲಕ್ಷ್ಮಿ ಅಂತ ಸಂಸದ ಅರ್ಥ ಯಾಕೆಂದ್ರೆ ಈಕಾದೋಬ್ಜದಲ್ಲೇ ಲಕ್ಷ್ಮ್ಯಾಂ ಅಂತ ಒಂದು ಕೋಶ ಇದೆ ಈ ಶಬ್ದಕ್ಕೆ ಲಕ್ಷ್ಮಿ ಅಂತ ಅರ್ಥ ಲಕ್ಷ್ಮಿಯ ಸ್ವರೂಪಳಾದಂತಹ ಸೀತೆಯ ಪ್ರತಿಕೃತಿ ಅಂತ ಅರ್ಥ ಸೀತೆ ಅಥವಾ ಸೀತೆಯ ಪ್ರತಿಕೃತಿ ಅಂತ ಎರಡೂ ಅರ್ಥ ಆಗತ್ತೆ ಆ ಸೀತಾ ಮತ್ತೆ ಮೃತ ಅಂದ್ರೆ ನಾರಾಯಣ ಸೀತಾ ಲ ರಾಮರ ಸಮೀಪದಲ್ಲಿ ತಾನು ಇದ್ದು ತನ್ನ ಲೀಲೆಯನ್ನ ಪ್ರಕಟಗೊಳಿಸ್ತಾನೆ ತಾನು ಅವರಿಗೆ ಫಲತೆ ನಮಸ್ಕಾರವನ್ನು ಯಾವಾಗಲೂ ಕೂಡ ಮಾಡ್ತಾ ಇರ್ತಾನೆ ಆಮೇಲೆ ಋತಸ್ಥೇನ ಅನಯಂತ ಸಸ್ತುತಃ ಋತಸ್ಯ ಅಂದರೆ ರಾಮನ ಮಾತುಗಳನ್ನ ಸಸ್ತುತಃ ಅಮೃತ ರಸವನ್ನು ಸುರಿಸುವಂತಹ ಕರುಣಾ ರಸದಿಂದ ಪರಿಪೂರ್ಣವಾದಂತಹ ರಾಮನ ಮಾತುಗಳನ್ನ ಅನಯಂತ ಸೀತೆಯ ಹತ್ತಿರ ಕರ್ಕೊಂಡೋಗ್ತಾನೆ ಯಾಕೆಂದ್ರೆ ಸೀತೆಯಲ್ಲಿದ್ದಾರೆ ಹುಡುಕುವಂತ ರಾಮದೇವರ ಆದೇಶದಂತೆ ಆ ರಾಮದ ಹನುಮಂತ ರಾಮನ ಮಾತುಗಳನ್ನ ರಾಮನ ಉಂಗುರವನ್ನು ಕೂಡ ತೆಗೆದುಕೊಂಡು ಹೋಗಿ ಸೀತೆಗೆ ಸೀತೆಯ ಪ್ರತಿಕೃತಿಗೆ ಹನುಮಂತ ತಲುಪಿಸ್ತಾನೆ ಧೇನ ಅಂದರೆ ಮಾತುಗಳು ರಾಮನ ಕರುಣಾರಸಪೂರ್ಣವಾದಂತಹ ಮಾತುಗಳನ್ನು ಈಂ ನಯಂತ ಅನಯಂತ ಸೀತೆಯ ಹತ್ರ ಹೋಗ್ತಾನೆ ಅಂತ ಈ ಎಲ್ಲ ಕೆಲಸ ಮುಗಿಯತ್ತೆ ವಾಯು ಹನುಮಂತ ರೂಪದಿಂದ ವಾಯುದೇವರು ಇಷ್ಟು ಸೇವೆಗಳನ್ನು ಮಾಡ್ತಾರೆ ಇಷ್ಟು ಸೇವೆಗಳನ್ನು ಮಾಡಿದಾಗ ಆವಾಗ ವಾಯುದೇವರಿಗೆ ಏನು ಅನುಗ್ರಹವನ್ನು ಮಾಡ್ತಾರಂತೆ ಅದನ್ನು ಈ ಮಂತ್ರ ಹೇಳತ್ತೆ ಯದೀ ಉಪ ಫಲತೆ ಸಾಧತೆ ಮತಿ ಋತಸ ಧೇನಾಹ ಅನಯಂತ ಸಸ್ತುತಃ ಕೊನೆಗೆ ಒಂದು ದಿವಸ ನನ್ನ ಭಕ್ತರಲ್ಲಿ ಅತ್ಯಂತ ಶ್ರೇಷ್ಠರಾದ ಭಕ್ತರು ಯಾರು ಅಂತ ಈ ರೀತಿಯಾಗಿ ವಿಚಾರ ಮಾಡುವಾಗ ಆವಾಗ ಹನುಮಂತನಿಗೆ ಸಮಾನವಾದಂಥ ಭಕ್ತರು ಯಾರೂ ಇಲ್ಲ ಅಂತ ಈ ರೀತಿಯಾಗಿ ರಾಮನು ಋತಸ್ಥೇನಾನ ವಾತ್ಸಲ್ಯರಸದಿಂದ ಸುತ ಪರಿಪೂರ್ಣವಾದಂತಹ ಮಾತುಗಳು ಅದು ಹನುಮಂತನ ಬಗ್ಗೆ ಹೊರಗೆ ಬರುತ್ತೆ ಅದರಿಂದ ಹನುಮಂತ ದೇವರು ಏನಾಗ್ತಾರೆ ಅಂದ್ರೆ ಯತ್ ಈಂ ಉಪಫಲತೆ ಈಂ ಎನ್ನುವಂಥ ಶಬ್ದಕ್ಕೆ ಏನರ್ಥ ಅಂತ ಹೇಳಿದ್ರೆ ಕಮಲ ಕೇಸರ ಪದ್ಮ ಅಂತ ಅರ್ಥ ರಾಮನು ಏನು ಅನುಗ್ರಹ ಮಾಡ್ತಾರೆ ಅಂದ್ರೆ ಹನುಮಂತ ದೇವರಿಗೆ ನೀನು ಪದ್ಮವನ್ನು ಸೇರು ಅಂತ ಅನುಗ್ರಹ ಮಾಡ್ತಾರಂತೆ ಏನು ಪದ್ಮ ಅಂದ್ರೆ ಮುಂದಿನ ಕಲ್ಪದಲ್ಲಿ ನೀನು ನನ್ನ ನಾಭಿ ಪದ್ಮವನ್ನು ಸೇರು ಆ ನಾಭಿ ಪದ್ಮದಲ್ಲಿ ನೀನು ಚತುರ್ಮುಖನಾಗು ಅಂತ ಅನುಗ್ರಹವನ್ನ ಮಾಡ್ತಾರೆ ಇದನ್ನು ಈಂ ಅಂದ್ರೆ ಕಮಲಂ ಫರತೆ ಕಮಲವನ್ನ ಹೊಂತಾರೆ ಅಂತ ಈ ರೀತಿಯಾಗಿ ಅರ್ಥ ನಾಭಿ ಕಮಲವನ್ನ ಮುಂದಿನ ಕಲ್ಪದಲ್ಲಿ ಚತುರ್ಮುಖ ಬ್ರಹ್ಮರಾಗಿದ್ದು ನಾರಾಯಣನ ನಾಭಿ ಕಮಲವನ್ನ ಹೊಂದುತ್ತಾರೆ ಅಂತ ಆಮೇಲೆ ಬ್ರಹ್ಮ ವಾಯು ವಾಯುದೇವರು ಚತುರ್ಮುಖರಾಗ್ತಾರೆ ಚತುರ್ಮುಖರಾದ ಮೇಲೆ ಏನಾಗ್ತಾರೆ ಅಂದ್ರೆ ಅದಕ್ಕೂ ಇದೇ ಉತ್ತರ ಯದೀಂ ಉಪಫ್ವರತೆ ಈಂ ಅನ್ನುವ ಶಬ್ದಕ್ಕೆ ಏನರ್ಥ ಅಂದ್ರೆ ಪುನಃ ಲಕ್ಷ್ಮಿ ಅಂತ ಅರ್ಥ ಲಕ್ಷ್ಮಿಯನ್ನ ಸೇರ್ತಾರಂತೆ ಉಪಹ್ವರತೆ ಲಕ್ಷ್ಮಿಯ ಹತ್ತಿರ ಇರ್ತಾರೆ ಅಂತೆ ಯಾವ ಲಕ್ಷ್ಮಿಯ ಹತ್ತಿರ ಇರ್ತಾರೆ ಅಂತ ಹೇಳಿದ್ರೆ ಮೋಕ್ಷದಲ್ಲಿ ನಾರಾಯಣನು ತಾನು ಅನಂತ ಮುಕ್ತರಿಂದ ಸೇವ್ಯಮಾನನಾಗಿರ್ತಾನೆ ಆ ನಾರಾಯಣನ ಹೃದಯ ಕಮಲದಲ್ಲಿ ಲಕ್ಷ್ಮೀ ಶ್ರೀವತ್ಸ ರೂಪದಿಂದ ಇರ್ತಾಳೆ ಆ ಎದೆಯಲ್ಲಿರುವಂತಹ ಶ್ರೀವ ಶ್ರೀವತ್ಸದಲ್ಲಿ ಲಕ್ಷ್ಮಿಯ ಸಾನ್ನಿಧ್ಯ ಇದ್ದರೆ ಆ ಶ್ರೀವತ್ಸದ ಪಕ್ಕದಲ್ಲಿ ನಾರಾಯಣನು ತನ್ನ ಕೊರಳಿನಲ್ಲಿ ಒಂದು ಮುತ್ತಿನ ಮಾಲೆಯನ್ನು ಹಾಕೊಂಡಿರ್ತಾನಂತೆ ಆ ಮುತ್ತಿನ ಮಾಲೆ ಯಾರು ಅಂತೆ ಮುಕ್ತಾಮಾಲಾ ವಿಮುಕ್ತ ದೃಹಿಣ ಗಣತನರು ನಿತ್ಯ ಮುಕ್ತ ಕಂಠೆ ಅಂತ ವಿಷ್ಣು ಸ್ತುತಿಯಲ್ಲಿ ಶ್ರೀಕುಮಾರ ಪಂಡಿತಾಚಾರ್ಯ ತಿಳಿಸುವ ಹಾಗೆ ನಾ ನಾರಾಯಣನ ಮುತ್ತಿನ ಮಾಲೆ ಅನಂತ ಮುಕ್ತರಾಗಿರುವಂತಹ ಚತುರ್ಮುಖ ಬ್ರಹ್ಮದೇವರುಗಳ ಗುಂಪೆ ನಾರಾಯಣನ ಕೊರಳಿನಲ್ಲಿರುವಂತಹ ಮುತ್ತಿನ ಮಾಲೆ ಅದರಿಂದ ಈ ಲಕ್ಷ ಎದೆಯಲ್ಲಿ ಇರುವಂತಹ ಲಕ್ಷ್ಮಿಯ ಉಪ ಹತ್ತಿರದಲ್ಲಿ ಹನುಮಂತನನ್ನ ವಾಯುದೇವರನ್ನ ತನ್ನ ಮುಕ್ ಮುತ್ತಿನ ಮಾಲೆಯನ್ನಾಗಿ ಮುತ್ತಿನ ಮಾಲೆಯಲ್ಲಿರುವಂತಹ ಒಂದು ಮಣಿಯನ್ನಾಗಿ ರಾಮ ಸೇರಿಸ್ಕೊಳ್ತಾನೆ ಅಂತ ಈ ರೀತಿಯಾಗಿ ರಾಮನು ವಾಯುದೇವರಿಗೆ ಮಾಡುವಂತಹ ಹನುಮಂತ ರೂಪದಿಂದ ಇರುವಂತಹ ವಾಯುದೇವರಿಗೆ ಮಾಡುವಂತಹ ಅನುಗ್ರಹವನ್ನ ಈ ಮಂತ್ರ ಹೇಳತ್ತೆ ಮತ್ತಷ್ಟೇ ಅಲ್ಲ ಇನ್ನು ಈಂ ಎನ್ನುವ ಶಬ್ದಕ್ಕೆ ಸರಸ್ವತಿ ಅನ್ನುವ ಅರ್ಥ ಏನು ಫಲವನ್ನ ವಿಶೇಷವಾದ ಅನುಗ್ರಹವನ್ನು ರಾಮದೇವರು ಇನ್ನೊಂದು ಮಾಡ್ತಾರೆ ಅಂತ ಹೇಳಿದ್ರೆ ಈಂ ಎನ್ನುವ ಶಬ್ದಕ್ಕೆ ಸರಸ್ವತಿ ಅಂತ ಅರ್ಥವನ್ನು ಇದೆ ಆ ಸರಸ್ವತಿ ಎನ್ನುವ ಅರ್ಥವನ್ನ ತಗೊಂಡಾಗ ಈಂ ಉಪಸ್ವರತೆ ನೀನು ಮುಂದಿನ ಕಲ್ಪದಲ್ಲಿ ನೀನು ಸರಸ್ವತಿಯ ಗಂಡನಾಗು ಅಂತ ಈ ರೀತಿಯಾಗಿ ಅನುಗ್ರಹವನ್ನು ಮಾಡ್ತಾರೆ ಅದರಿಂದ ರಾಮನ ಕರುಣಾಪೂರ್ಣವಾದ ವಾತ್ಸಲ್ಯಪೂರ್ಣವಾದಂತಹ ಮಾತಿನಿಂದ ವಾಯುದೇವರು ಏನಾಗ್ತಾರೆ ಅಂದ್ರೆ ಈಂ ಉಪಸ್ಫರತೆ ಸರಸ್ವತಿಯ ಪತಿ ಗಂಡನಾಗ್ತಾರೆ ಅಂತ ಆಮೇಲೆ ಆ ಸರಸ್ವತಿ ಯಾರಿಂದ ಹುಟ್ಟಿದು ಅಂತ ಹೇಳಿದ್ರೆ ಋತಸ್ಯ ಋತಸ್ಯ ಅಂದರೆ ನಾಮಕನಾದಂತಹ ನಾರಾಯಣನ ಒಂದು ರೂಪವಿಶೇಷ ಇದೆ ಆ ರೂಪವಿಶೇಷದಿಂದಾಗಿ ಸರಸ್ವತೀ ದೇವಿ ಹುಟ್ಟುತ್ತಾಳೆ ಆ ಸರಸ್ವತೀ ದೇವಿಯ ಗಂಡನಾಗಿ ವಾಯುದೇವರು ಆಗ್ತಾರೆ ಈ ರೀತಿಯಾಗಿ ಇಲ್ಲಿ ಆ ವಾಯುದೇವರ ವಿಶೇಷವಾದಂತಹ ಮಹಿಮೆ ರಾಮರೂಪ ರಾಮರೂಪನಾದ ಪರಮಾತ್ಮನಿಗೆ ಹನುಮಂತ ರೂಪದಿಂದ ತಾವು ಮಾಡಿದ ಸೇವೆಯಿಂದ ಸಿಕ್ಕ ಫಲ ಎಲ್ಲವನ್ನೂ ಕೂಡ ಈ ಮಂತ್ರ ವರ್ಣನೆ ಮಾಡುತ್ತೆ ಇನ್ನು ಮುಂದಿನ ಮಂತ್ರ ಹೀಗಿದೆ ಪೃಕ್ಷೋ ಬಪುಃ ಪಿತುಮಾ ನಿತ್ಯಾಶಾಯೆ ದ್ವಿತೀಯಮಾ ಸಪ್ತಶೀವಾಸು ಮಾತೃಷು ತೃತೀಯಾಮಸ್ಯ ವೃಷಭಸ್ಯ ದೋಹಸೆ ದಶಪ್ರಮತಿಂಜನಯಂತಯೋಷಾಣಃ ಎರಡನೇ ರೂಪ ಅದು ಭೀಮರೂಪ ಆ ಭೀಮರೂಪ ಎಂಥದ್ವಂತೆ ಪೃಕ್ಷಃ ಪೃಕ್ಷಃ ಅಂತ ಹೇಳದೆ ಪೃತೃಕ್ಷಃ ಸೇನೆಗಳನ್ನ ಗುಂಪನ್ನೇ ನಾಶ ಮಾಡುವಂತಹ ರೂಪ ಕೋಲವರ ಕಡೆಯಲ್ಲಿ ಹದಿನೆಂಟು ಸಾವಿರ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಇತ್ತು ಆ ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿದರಲ್ಲಿ ಅತ್ಯಂತ ಪ್ರಮುಖರಾದವರು ಭೀಮದೇವರು ಈ ರೀತಿಯಾಗಿ ಪೃಕ್ಷ ಕೌರವರ ಸೈನ್ಯೆಯನ್ನೇ ಸಮಗ್ರವಾಗಿ ನಾಶ ಮಾಡಿದಂತಹ ರೂಪ ಭೀಮರೂಪ ಮತ್ತು ಪಿತುಮಾನ್ ಪಿತುಮಾನ್ ಅಂದರೆ ಅನ್ನವನ್ನು ತಿನ್ನುವ ರೂಪ ಅಂತ ಅರ್ಥ ಅಂದರೆ ಅನ್ನಂ ವೈ ಪಿತುಹು ಅಂತ ವೇದವಾಕ್ಯ ಹೇಳುತ್ತೆ ಪಿತು ಶಬ್ದಕ್ಕೆ ವೇದದಲ್ಲಿ ಅನ್ನ ಅಂತರ್ಥ ಬಂಡಿ ಅನ್ನವ ಉಂಡಿತು ಕೂಸು ಅಂತ ನಾವು ಕೇಳ್ತೀವಿ ಬಕಾಸುರನ ಸಂಹಾರ ಮಾಡುವಂತಹ ಪ್ರಸಂಗದಲ್ಲಿ ಬಂಡಿಯಲ್ಲಿದ್ದಂತಹ ಎಲ್ಲ ಅನ್ನವನ್ನು ಬಕಾಸನ ತನ್ನನ್ನು ಮುಟ್ಟುವ ಮುಂಚೆನೆ ತಿಂದು ಮುಗಿಸಿದವರು ಭೀಮದೇವರು ಮತ್ತಷ್ಟೇ ಅಲ್ಲ ಲಾಕ್ಷಾಗೃಹದಲ್ಲಿ ಇರುವಾಗ ಆ ಪುರೋಚನನು ತನ್ನ ಸಹೋದರಿಯ ಮೂಲಕ ಯಾವ ಅನ್ನದಲ್ಲಿ ವಿಷವನ್ನು ಹಾಕ್ತಾ ಇದ್ನೋ ಆ ವಿಷದ ಅನ್ನವನ್ನು ಉಳಿದ ಪಾಂಡವರು ತಿನ್ನುವ ಮುಂಚೆನೆ ತಾನು ತಿಂತಾ ಇದ್ದರು ಭೀಮದೇವರು ತಮ್ಮ ಸಹೋದರರ ಹಾಗೂ ತನ್ನ ತಾಯಿಯ ರಕ್ಷಣೆಗೋಸ್ಕರ ಅದರಿಂದ ಪಿತುಮಾನ್ ಅನ್ನವನ್ನು ತಿನ್ನುವಂತಹ ರೂಪ ಯಾವುದು ಅಂತ ಹೇಳಿದ್ರೆ ಅದು ಭೀಮರೂಪ ಪೃಕ್ಷೋ ಪೃಕ್ಷಃ ಪಿತುಮಾನ್ ವಪುಹು ಸೇನೆಗಳನ್ನು ಸಂಹಾರ ಮಾಡುವಂತಹ ಬಹಳ ಅನ್ನವನ್ನು ತಿನ್ನುವಂತಹ ಈ ಎರಡನೇ ರೂಪ ಭೀಮರೂಪ ಏನಿದೆ ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ ನಿತ್ಯ ಆಶಯೇ ದ್ವಿತೀಯಂ ಆ ಸಪ್ತ ಶಿವಾಸು ಏಳು ಮಂಗಳ ತಾಯಿಯಂದಿರಲ್ಲಿ ಈ ರೂಪ ಸುಖವಾಗಿ ಮಲ್ಕೊಂಡಿದೆ ಅಂತ ಈ ರೂಪ ಏ ಆ ಭೀಮದೇವರಿಗೆ ಏಳು ಮಂಗಳಕರರಾದಂತಹ ತಾಯಿಗಳು ಯಾರು ಅಂತ ಹೇಳಿದ್ರೆ ಏಳು ವಿದ್ಯೆಗಳು ಯಾವುದು ಆ ಏಳು ವಿದ್ಯೆಗಳು ಅಂತ ಹೇಳಿದ್ರೆ ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಸಮವೇದ ಅಥರ್ವ ವೇದ ಆಮೇಲೆ ಐದನೆಯದು ಪಂಚರಾತ್ರ ಆರನೆಯದು ಪುರಾಣ ಏಳನೆಯದು ಮೂಲರಾಮಾಯಣ ಈ ಏಳು ವಿದ್ಯೆಗಳಲ್ಲಿ ಏಳು ಮಾತೃ ಮಾತನ ತಾಯಿಗಳು ತಾಯಿಗಳಂದ್ರೆ ವೇದ ತಾಯಿಗಳು ಈ ತಾಯಿಗಳಲ್ಲಿ ಆಶಯೇ ಈ ಭೀಮರೂಪ ನಿತ್ಯವಾಗಿ ರಮಣವನ್ನ ಮಾಡ್ತಾ ಇದೆ ಅಂತೆ ಯಾವಾಗಲೂ ಕೂಡ ಈ ಭೀಮದೇವರು ಈ ಏಳು ವಿದ್ಯೆಗಳ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಅಂತ ಈ ರೀತಿಯಾಗಿ ಇಲ್ಲಿಗೆ ಒಂದು ಮಂತ್ರದಿಂದ ಪರಿಪೂರ್ಣವಾಗಿ ಅರ್ಧ ಒಂದು ಋಕ್ಕ ಅರ್ಧ ಋಕ್ಕಿನಿಂದ ಮೂಲ ರೂಪವನ್ನು ಹೇಳಿ ಅದೇ ಮಂತ್ರದ ಇನ್ನೊಂದು ಅರ್ಧ ಋಕ್ಕಿನಿಂದಾಗಿ ಹನುಮಂತ ದೇವರ ಮಹಿಮೆಯನ್ನು ಕೂಡ ಈ ಸೂಕ್ತ ಹೇಳುತ್ತೆ ಇನ್ನು ಎರಡನೆಯ ಮಂತ್ರದಲ್ಲಿ ಅರ್ಧ ಋಕ್ಕಿನಿಂದ ಭೀಮದೇವರ ಮಹಿಮೆಯನ್ನು ಕೂಡ ಈ ಸೂಕ್ತ ಹೇಳುತ್ತೆ ಮುಂದಿನ ಎಲ್ಲ ಮೂರುವರೆ ಮಂತ್ರಗಳಲ್ಲಿಯೂ ಕೂಡ ಸಮಗ್ರವಾಗಿ ಮಧ್ವಾಚಾರ್ಯರ ಕಥೆಯನ್ನ ಈ ಬಳಿತ ಸೂಕ್ತ ಹೇಳುತ್ತೆ ಈ ಬಳಿತ ಮಧ್ವಾಚಾರ್ಯರ ಮಹಿಮೆಯನ್ನ ಈ ಬಳಿತ ಸೂಕ್ತ ಹೇಗೆ ಹೇಳುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಕೃಷ್ಣ ಅರ್ಪಣ